ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಪುಟ್ಟ ಕಂದಮ್ಮಗಳು ಹಸುಗೂಸುಗಳ ಮಾರಾಟ ದಂಧೆ ಈ ಜಾಲದ ಬೆನ್ನತ್ತಿದ್ದಾರೆ ಪೊಲೀಸರು ದೊಡ್ಡ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಮಗು ಮಾರಾಟದ ದೊಡ್ಡ ಗ್ಯಾಂಗ್ ಕೆಲಸ ಇದೆ ಒಂದು ಮಗುವಿಗೆ ಹತ್ತು ಲಕ್ಷ ಈಗ ಮಗು ಖರೀದಿ ಮಾಡಿದವರಿಗೆ ಟೆನ್ಷನ್ ಶುರುವಾಗಿದೆ ಪೋಷಕರ ಪತ್ತೆಗೆ ಮುಂದಾಗಿದ್ದಾರೆ ಪೊಲೀಸರು ಯಾರ್ಯಾರು ಈ ಮಕ್ಕಳನ್ನ ಖರೀದಿ ಮಾಡಿದ್ದಾರೆ ಅಂತ ಮಾರಾಟ ಮಾಡಿದವರ ಜೊತೆಗೆ ಕೊಂಡವರ ಬೆನ್ನು ಬಿದ್ದಿದ್ದಾರೆ ಯಾಕೆಂದ್ರೆ ಅದು ತಪ್ಪು ಮಕ್ಕಳನ್ನು ದತ್ತು ತಗೋಬೇಕು ಅಂದರೆ ಅದಕ್ಕೆ ಆದಂತಹ ಒಂದು ನಿಯಮ ಇದೆ ಅದ್ರ ಪ್ರಕಾರ ತಗೋಬೇಕು ಹಾಗೆಲ್ಲ ಯಾವ್ಯಾವುದೋ ಮಗುನ ಪರ್ಚೇಸ್ ಮಾಡೋ ಹಾಗಿಲ್ಲ ಈಗಾಗಲೇ ಹತ್ತು ಮಕ್ಕಳ ಪೋಷಕರು ಪತ್ತೆಯಾಗಿದ್ದಾರೆ ಹತ್ತು ಮಕ್ಕಳ ಪೋಷಕರು ಅಂದರೆ ಖರೀದಿ ಮಾಡಿದವರು ಆಗಿದ್ದಾರೆ ಬಹಳ ಸುಲಭ ನಿಮಗೆ ಮಾರಾಟ ಮಾಡಿದವರು ಸಿಕ್ಕಾಕೊಂಡ್ಬಿಟ್ರೆ ಅವ್ರು ಯಾರ್ಯಾರು ಮಾರಿದ್ದಾರೆ ಅಂತಕ್ಕಂಥದನ್ನ ಪತ್ತೆ ಹಚ್ಚೋದು ಬಹಳ ಸುಲಭ ಈಗ ಎರಡು ವರ್ಷನೋ ಮೂರು ವರ್ಷನೋ ನಾಲ್ಕು ವರ್ಷನೋ ಆಗಿರುತ್ತೆ ಅನ್ಕೊಳ್ಳೋಣ ಮಗುನ ಪ ಖರೀದಿ ಮಾಡಿ ಅವ್ರ ಪಾಡಿಗೆ ಅವ್ರು ಸಾಕ್ಕೊಂಡಿರ್ತಾರೆ ಒಂದು ಕಡೆ ಈಗ ಪೋಲಿಸ್ ಪೊಲೀಸರು ಅವ್ರನ್ನ ಬೆನ್ನತ್ತಿದ್ರೆ ಮೊದಲು ಮಗುವನ್ನು ವಶಕ್ಕೆ ಪಡಿತಾರೆ ನಿಮಗೆ ಆ ಕಡೆ ಕೊಟ್ಟು ದುಡ್ಡು ಹತ್ತು ಲಕ್ಷನೂ ಹೋಯಿತು ಈ ಕಡೆ ಮಗುನೂ ಹೋಯ್ತು ಹಾಗಾಗಿ ಈಗ ಮಗುವನ್ನು ಖರೀದಿ ಮಾಡಿದವ್ರಿಗೆಲ್ಲ ಟೆನ್ಷನ್ ಬಟ್ ಬಹುತೇಕರೆಲ್ಲರೂ ಕೂಡ ನಿಮಗೆ ಹೊರ ರಾಜ್ಯದವರು ಅಂತ ಹೇಳ್ತಾ ಇದ್ದಾರೆ ಹೊರ ರಾಜ್ಯದವರಾದರೂ ಕೂಡ ಪರವಾಗಿಲ್ಲ ಪತ್ತೆ ಹಚ್ತಾರೆ ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೆಗು ಉಮೇಶ್ ಅವ್ರನ್ನ ಅವರಿಂದ ಪಡೆಯೋಣ ಉಮೇಶ್ ಇವಾಗ ಮಗುವನ್ನ ಖರೀದಿ ಮಾಡಿದವರು ಒಟ್ಟು ಎಷ್ಟು ಜನ ಅವರಲ್ಲಿ ಎಷ್ಟು ಜನರನ್ನ ಪತ್ತೆ ಮಾಡಿದ್ದಾರೆ ಮಗುವನ್ನ ಪತ್ತೆ ಮಾಡಿದ ನಂತರ ಏನು ಕ್ರಮ ತಗೋತಾರೆ ಅರವಿಂದ್ ಈಗ ಸಿ ಪೊಲೀಸರ ಆ ಸದ್ಯದ ಮಾಹಿತಿ ಪ್ರಕಾರ ಸುಮಾರು ಅರವತ್ತು ಮಕ್ಕಳನ್ನು ಮಾರಾಟ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ಕಿರುವಂಥದ್ದು ಆದರೆ ಒಂದು ಬಲವಾದ ಅನುಮಾನ ಇರುವಂಥದ್ದು ಅಂದರೆ ಇಷ್ಟು ಮಕ್ಕಳನ್ನು ಹತ್ತತ್ತು ಲಕ್ಷ ಎಂಟೆಂಟು ಲಕ್ಷ ಕೊಟ್ಟು ನಿಜಕ್ಕೂ ಸಾಕೋದಕ್ಕೆ ತೆಗೆದುಕೊಂಡು ಹೋಗಿದ್ದಾರಾ ಅನ್ನೋ ಅನುಮಾನ ಈಗ ಪೊಲೀಸರನ್ನು ಕಾಡ್ತಾ ಇರುವಂಥದ್ದು ಯಾಕೆಂದರೆ ಎಂಟತ್ತು ಲಕ್ಷ ಕೊಟ್ಟು ಮಗು ತೆಗೆದುಕೊಂಡೋಗಿರುವಂಥವರು ಯಾಕೆ ನೇರವಾಗಿ ಪ್ರೊಸೀಜರ್ ಮುಖಾಂತರ ತೊಗೊಬೋದಿತ್ತು ಅದು ಬಿಟ್ಟು ಈ ಥರ ಅಡ್ಡದಾರಿಯಲ್ಲಿ ಯಾಕೆ ಮಕ್ಕಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಅನುಮಾನ ಶುರುವಾಗಿದೆ ನಾವೀಗ ಬೆಂಗಳೂರಿನ ನಗರದ ಸಿಗ್ನಲ್ಗಳ ಬಳಿ ನೋಡ್ಬೋದು ಸಾಕಷ್ಟು ಮಕ್ಕಳು ಇನ್ನೂ ಒಂದು ತಿಂಗಳು ಎರಡು ತಿಂಗಳು ಮಕ್ಕಳನ್ನೆಲ್ಲ ಇಟ್ಕೊಂಡು ಭಿಕ್ಷಾಟನೆ ಮಾಡ್ತಿರ್ತಾರೆ ಮತ್ತು ಇನ್ನೊಂದಷ್ಟು ಪ್ರಕರಣ ಕೂಡ ಬೆಳಕಿಗೆ ಬರ್ತಾ ಇದ್ದಾರೆ ಎಳೆ ಮಕ್ಕಳನ್ನ ಮಂತ್ರ ಮಾಡುವಂಥದ್ದು ಬಲಿ ಕೊಡುವಂಥದ್ದು ಈ ರೀತಿಯ ಘಟನೆಗಳು ಕೂಡ ನಡೀತಾ ಇರುವಂಥದ್ದು ಹಾಗಾಗಿ ಬೆಂಗಳೂರಿನಲ್ಲಿ ಮಾರಾಟ ಮಾಡಿರುವಂಥ ಬಹುತೇಕ ಮಕ್ಕಳು ತಮಿಳುನಾಡು ಆಂಧ್ರ ಬಾರ್ಡರ್ಗೆ ಮಾರಿರೋ ಕಾರಣಕ್ಕಾಗಿ ನಿಜಕ್ಕೂ ಇವರೆಲ್ಲ ಮಾರಾಟ ಮಾಡಿ ತೆಗೆದುಕೊಂಡಂಥ ಯಾರೆಲ್ಲ ತೆಗೆದುಕೊಂಡೋಗಿದ್ದಾರೆ ಅವರು ಏನು ಸಾಕೋದಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ ಅಥವಾ ಬೇರೆ ಏನಾದರೂ ಈ ರೀತಿಯ ದುಷ್ಕೃತಿ ಎಸ್ಕೋದಕ್ಕೂ ಕೂಡ ತೆಗೆದುಕೊಂಡೋಗಿರುವ ಶಂಕೆ ಈ ನಿಟ್ಟಿನಲ್ಲಿ ಪೊಲೀಸರು ಕೂಡ ತನಿಖೆ ತೀವ್ರಗೊಳಿಸಿರುವಂಥದ್ದು ಯಾರೆಲ್ಲ ಮಾರಾಟ ಮಾಡಿದ್ದಾರೆ ಅವರನ್ನು ಫಸ್ಟಿಗೆ ವಶಕ್ಕೆ ಪಡೆದು ಮತ್ತೆ ಅವರು ಯಾರಿಗೆ ಮಾರಾಟ ಮಾಡಿದರು ಎಷ್ಟಕ್ಕೆ ಮಾರಾಟ ಮಾಡಿದರು ಅನ್ನೋದ್ರ ಬಗ್ಗೆ ಕೂಡ ತನಿಖೆ ಕೈಗೊಂಡಿರುವಂಥದ್ದು ಒಂದು ವೇಳೆಯಲ್ಲಿ ಏನಾದರೂ ಮಗುನ ತೆಗೆದುಕೊಂಡು ಹೋಗಿ ಈ ರೀತಿಯಾಗಿ ಭಿಕ್ಷಾಟನೆ ಮಾಡುವಂಥದ್ದು ಅಥವಾ ಬೇರೆ ಮಾಟ ಮಂತ್ರ ಈ ರೀತಿಯ ಏನಾದರೂ ಬಳಸ್ಕೊಂಡಿದಾರಾ ಅನ್ನೋ ಸಂಶಯದಲ್ಲಿ ಈಗ ಪೊಲೀಸರು ತನಿಖೆ ಕೈಗೊಂಡಿರುವಂಥದ್ದು ಸದ್ಯಕ್ಕೆ ಈಗ ಹತ್ತು ಜನ ಪೋಷಕರು ಮಾತ್ರ ಸಿಕ್ಕಿರುವಂಥದ್ದು ಈಗ ಆರೋಪಿಗಳೇ ಒಪ್ಕೊಂಡಿರುವಂಥ ಅರವತ್ತಕ್ಕೂ ಹೆಚ್ಚು ಮಕ್ಕಳನ್ನು ಮಾರಾಟ ಮಾಡಿದ್ದೀವಿ ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಹಾಗಾಗಿ ಅರವತ್ತಕ್ಕೂ ಹೆಚ್ಚು ಮಕ್ಕಳು ಇದ್ದಾವಾ ಅಥವಾ ಬೇರೆ ಯಾರಾದರೂ ಭಾಗಿಯಾಗಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಕೈಗೊಂಡಿದ್ದಾರೆ ಆಸ್ಪತ್ರೆಗಳಾಗಿರ್ಬೋದು ಮಧ್ಯವರ್ತಿಗಳಾಗಿರ್ಬೋದು ಈ ರೀತಿಯಾಗಿ ಅಕ್ರಮವಾಗಿ ಮಾರಾಟ ಮಾಡುವಂತರಾಗಿರ್ಬೋದು ಎಲ್ಲರೂ ಕೂಡ ಈಗ ದೊಡ್ಡ ಮಟ್ಟದಲ್ಲಿ ಅವರ ಪತ್ತೆಗೆ ಸಿ ಸಿ ಪೊಲೀಸರು ತನಿಖೆ ಶುರು ಮಾಡಿರುವಂಥದ್ದು ಶುರು ಮಾಡಿದ ನಂತರದಲ್ಲಿ ಯಾರೆಲ್ಲ ಪತ್ತೆ ಆಗ್ತಾರೆ ಯಾವ ಕಾರಣಕ್ಕಾಗಿ ಮಕ್ಕಳು ತಗೊಂಡು ಹೋಗ್ತಿದ್ರು ಮತ್ತೆ ಏನು ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ನಂತರದಲ್ಲಿ ಮಾಹಿತಿ ಸಿಗಬೇಕಾಗಿರುವಂಥದ್ದು ತಮ್ಮ ಎಲ್ಲ ಮಾಹಿತಿಗಾಗಿ